ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಚುನಾವಣೆ ಹತ್ರ ಬಂತು. ನಿಮಗೆ ಗೊತ್ತಿದ್ದಂತೆ ಚುನಾವಣೆ ಬರ್ತಾ ಇದ್ದ ಹಾಗೆ ಅಲ್ಲಲ್ಲಿ ವೇದಿಕೆ ಸಿದ್ಧವಾಗುತ್ತೆ, ಪ್ರಚಾರ ಶುರುವಾಗುತ್ತೆ. ಮತ್ತೆ ಮತ್ತೆ ಅದೇ ಭಾಷಣ, ಮಾತುಗಳ ಸುರಿಮಳೆ. ಇದನ್ನೆಲ್ಲ ಕೇಳಿ ಕೇಳಿ ಜನರು ಕೂಡ ಸುಸ್ತಾಗಿದ್ದಾರೆ. ನಾಯಕರ ಹುಸಿ ಭರವಸೆಗಳನ್ನು ಕೇಳಿ ಕೇಳಿ ಬೇಸತ್ತಂತಹ ನಿಮಗೊಂದು ಚೇಂಜ್ ಕೊಡ್ತಾ ಇದೆ ಸುವರ್ಣ ನ್ಯೂಸ್. ರಾಜಕಾರಣಿಗಳ ಬಗ್ಗೆ ನಿಮ್ಮ ಮಾತೇನು, ನಿಮ್ಮ ನಿಜವಾದ ಸಮಸ್ಯೆಗಳೇನು ಅನ್ನೋದನ್ನು ನಿಮ್ಮ ಏರಿಯಾದಲ್ಲಿ ನಿಮ್ಮ ಜನಗಳ ಮುಂದೆ ನೀವು ಹೇಳ್ಬೋದು. ವೇದಿಕೆಯನ್ನು ನಾವು ಒದಗಿಸ್ತೀವಿ. ನಿಮ್ಮ ಮಾತನ್ನು ನಮ್ಮ ರಾಜಕೀಯ ಮುಖಂಡರು, ರಾಜ್ಯವಾಳೋಕೆ ರೆಡಿ ಆಗ್ತಾ ಇರೋ ನಾಯಕರು ಕೇಳೋ ಹಾಗೆ ನಾವು ಮಾಡ್ತೀವಿ. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಲೌಡ್ ಸ್ಪೀಕರ್. ನಮ್ಮ ಲೌಡ್ ಸ್ಪೀಕರ್ ತಂಡ ಹೋದ ಪ್ರತಿ ಏರಿಯಾದಲ್ಲೂ ಕೂಡ ಉತ್ತಮವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಜನರಂತೂ ಉತ್ಸುಕತೆಯಿಂದ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರು. ಇವತ್ತು ನಮ್ಮ ಲೌಡ್ ಸ್ಪೀಕರ್ ತಂಡ ಹೋಗಿದ್ದು ಆನೇಕಲ್ ಬನ್ನೇರುಘಟ್ಟ ರಸ್ತೆಗೆ. ಬನ್ನಿ, ಅಲ್ಲಿನ ಜನರ ಮನದಾಳದ ಮಾತುಗಳೇನು ನೋಡೋಣ. ವಿಧಾನಸಭಾ ಕ್ಷೇತ್ರಕ್ಕೆ 24x7 ಏನು ಬಂದಿದೆ, ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೀವಿ. ಈ ಪ್ರದೇಶದಲ್ಲಿ ಇರ್ತಕ್ಕಂಥ ಸ್ವಂತ ಮನೆಯವರು ರಾಜಕೀಯದವರು ಅಷ್ಟೊಂದು ಹಣ ಗುಡಿಸ್ತಾ ಇದ್ದಾರೆ, ನಾವೇ ಬಾಡಿಗೆ ಜಾಸ್ತಿ ಮಾಡಬಾರ್ದು ಅಂತೇಳಿ ಹೋದರ್ಸ ಇದ್ದಂಥ 1800 ರೂಪಾಯಿ ಬಾಡಿಗೆಗಳ ಮನೆಗಳನ್ನ ಇವತ್ತು 3,000-4,000 ಭೀಕರಿಯಾಗಿ ನಾವು ಕೊಡಲ್ಲ. ಇದ್ರೆ ಇರಿ, ಇಲ್ದರೆ ಹೋಗಿ. ಯಾಕಂದ್ರೆ ಇವತ್ತು ಬಾಡಿಗೆ ಕಟ್ಟಿ ನನ್ನ ಹೆಂಡತಿ ಸಾಕೊಂಡು ನಾನು ಹೋಗಿ ನಮ್ಮ ಅಪ್ಪ ಅಮ್ಮನಿಗೆ ಒಂದು 100 ರೂಪಾಯಿ ಕೊಟ್ಟು ಬರಕ್ಕೆ ನನ್ನ ಕೈಲೂ ಸಾಧ್ಯ ಆಗ್ತಾ ಇಲ್ಲ. 35,000 ವೋಟರ್ ಲಿಸ್ಟ್ ಇದೆ. ಆದ್ರೆ ಇವತ್ತಿರ್ತಕ್ಕಂಥ ಇಲ್ಲಿ ಜನಸಂಖ್ಯೆಗೆ 2 ರೇಷನ್ ಅಂಗಡಿ ಸಂಜೆ ಆಯ್ತು ಅಂದ್ರೆ ಕ್ಯೂ ನಿಂತ್ಕೊಳ್ತಾರೆ. ಅವರನ್ನು ಜನಪ್ರತಿನಿಧಿಗಳು 5 ವರ್ಷದಲ್ಲಿ ಯಾವತ್ತಾರು ನಮ್ಮ ಶಾಸಕರು ರೇಷನ್ ಅಂಗಡಿ ಯಾಕಪ್ಪ ಇನ್ ಟೈಮ್ ಅಲ್ಲಿ ತೆಗ್ದಿಲ್ಲ ಅಂತ ಕೇಳಿದ್ರೆ ನಾವು ವೋಟ್ ಹಾಕ್ಬೋದಿತ್ತು. ಒಂದು ಸತಿ ಅವರು ಇನ್ ಟೈಮ್ ಅಲ್ಲಿ ಯಾಕೆ ರೇಷನ್ ಅಂಗಡಿ ತೆಗಿತಾ ಇಲ್ಲ ಅಂತೇಳಿ ಆ ಕ್ವಶನ್ ಅನ್ನ ರೇಸ್ ಮಾಡಿಲ್ಲ. ಯಾಕಂದ್ರೆ ಗೊತ್ತಿದೆ, ಕಣ್ಮುಚ್ಕೊಂಡು ಹಾಲು ಕುಡಿತಾ ಇದೆ. ಆ ಸತಿ ನೆಗೆಟಿವ್ ವೋಟ್ಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ, ಅದನ್ನ ಈ ಜನ ತುಂಬಾ ಉಪಯೋಗವಾಗಿ ಬಳಸ್ಕೊಂಡು ತಮ್ಮ ನೆಗೆಟಿವ್ ವೋಟ್ ಏನಿದೆ ಅದು ಸಂಪೂರ್ಣವಾಗಿ ಚಲಾವಣೆ ಮಾಡಿ 5 ವರ್ಷದಲ್ಲಿ ಒಂದ್ ದಿನ ನಿಮ್ ಕನಿಷ್ಠ ಕೂಲಿ ಇಷ್ಟ ಇರ್ಬೇಕು ಅಂತ ಕೇಳಿಲ್ಲ ನಿಮ್ ಶಾಸಕರು. ಅದನ್ನಂತ ಎಚ್ಚೆತ್ಕೊಳ್ಳಿ ಕಾರ್ಮಿಕರಾಗಿ, ನಮ್ ಕಷ್ಟ ಎಷ್ಟಿದೆ ಅಂತ. ಅಸಂಘಟಿತ ಕಾರ್ಮಿಕರಿಗೆ ಗೌರ್ಮೆಂಟ್ ಇಂದ ಪಿಂಚಣಿ ಯೋಜನೆ ಅದು ಇದು ಅಂತೇಳಿ ಎಲ್ಲ ಕೊಟ್ಟಿದೆ. ಯಾಕೆ ನಿಮ್ ಕಾರ್ಯಕರ್ತರು ಇವತ್ತೆಲ್ಲ ಬೂತ್ ಮನೆಗೆ ಬರ್ತಿರಲ್ಲ? ಕಟ್ಟಡ ಕಾರ್ಮಿಕರಿಗೆ ಇರ್ತಕ್ಕಂಥ ಸೌಲಭ್ಯಗಳಿದೆ, ಬಿದ್ದವ್ರ ಪರಿಹಾರ ಇದೆ. ಅದ್ಯಾಕೆ ನಿಮ್ ಬೇರೆ ದಿನ ಬಂದು ಮನೆ ಬಂದು ಮಾಡೋಕ್ಕಾಗಿಲ್ಲ ನಿಮ್ಮಿಂದ? ಯಾಕೆ ಮಾಡ್ತಿಲ್ಲ ನೀವು? ನಾ ಬಸ್ ಸ್ಟಾಪ್ ರೆಡಿ ಮಾಡಿಲ್ಲ, ರೋಡು ರೆಡಿ ಮಾಡಿಲ್ಲ. ಈ ಕಾಂಗ್ರೆಸ್ದವರು ಎಲ್ಲಾನು ಅಡ್ಡಿ ಮಾಡ್ತವ್ರೆ, ಅದಕ್ಕೆ ಏನಕ್ಕೆ ಮಾಡ್ತಾವ್ರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದು ಬಸ್ ಸ್ಟಾಪ್ ನೋಡಿದ್ರೆ ಹಿಂಗೈತೆ, ಯಾರು ನಾನು ಇದು ಸಿಟಿ ಅಂತಾರ? ತುಂಬ ಅನಾನುಕೂಲಾಗಿದೆ, ಬಸ್ ಎಲ್ಲ ಜಾಮ್ ಆಗುತ್ತೆ, ಟೂ ವೀಲರ್ ಹೋಗೋಕ್ಕೆ ಜಾಗ ಇಲ್ಲ, ಅದೆಲ್ಲ ಅನಾನುಕೂಲ ಆಗಿದೆ. ಅದೆಲ್ಲ ರೆಡಿ ಮಾಡಿಕೊಡ್ಬೇಕು. 1,000 ಜನ ಬಂದು ಇಲ್ಲಿ ಬಂದು ಹೋಗ್ತಾರೆ, ನಿಂತ್ಕೊಳ್ಳೋಕೆ ಬಸ್ ಸ್ಟಾಪ್ ಇಲ್ಲ, ಆ ಬಸ್ ಸ್ಟಾಪ್ನ ರೆಡಿ ಮಾಡಿಕೊಡ್ಬೇಕು. ಸ್ವಲ್ಪ ಬಸ್ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಈಗಿನ ರಾಜಕಾರಣಿಗಳು ಹೇಗಿದ್ದಾರೆ ಅಂದರೆ, ಎಷ್ಟು ನಾವು ದುಡ್ಡು ಚೆಲ್ತೀವಿ ಎಷ್ಟು ನಾವು ದುಡ್ಡು ಮಾಡ್ತೀವಿ ಅನ್ನೋದ್ರಲ್ಲಿ ಇದ್ದಾರೆ. ಹಾಗಾಗಿ ಜನನೂ ಸ್ವಲ್ಪ ಚೇಂಜ್ ಆಗಬೇಕು. ಅವ್ರು ದುಡ್ಡು ಕೊಡ್ತಾರೆ ಅಂದೇಟಿ ನಾವು ಮತ ಹಾಕ್ಬಿಟ್ಟು ಆಮೇಲೆ ಇವತ್ತು ಅವ್ರು ನಮ್ಮನ್ನ ಕೈ ಮುಕ್ಕೊಂಡು ಬರ್ತಾರೆ ಮತ ಹಾಕಿ ಅಂತೇಳಿ, ಆಮೇಲೆ ನಾವು ಕೈ ಮುಕ್ಕೊಂಡು ಅವ್ರ ಮನೆ ಬಾಗಿಲಿಗೆ ಹೋಗ್ಬೇಕು, ಸಿಗಲ್ಲ. ಹಾಗಾಗಿ ಜನ ಈಗಲೇ ಯೋಚನೆ ಮಾಡಿ, ಯೋಚನೆ ಮಾಡ್ಬಿಟ್ಟು ನೀವು ಮತ ಹಾಕಿ, ಅದನ್ನ ಬಿಟ್ಟುಬಿಟ್ಟು ಹಾಕ್ಬಿಟ್ಟು ಆಮೇಲೆ ಅವ್ರ ಮನೆ ಮುಂದೆ ಅಲಿಯೋದು ಬೇಡ ಅಂತ ಎಲ್ಲ ಕೇಳಿದ್ರು. ಈ ಭ್ರಷ್ಟಾಚಾರದ ಮಾತುಗಳೇ ಜನರನ್ನ ಉದ್ಧಾರ ಮಾಡ್ತೀವಿ ಅಂತ ಬಂದು ತಮ್ಮನ್ನ ಉದ್ಧಾರ ಮಾಡಿಕೊಂಡು ತೆಪ್ಪಗಾಗೋ ನಾಯಕರನ್ನ ಏನ್ ಮಾಡ್ಬೇಕು ಹೇಳಿ? ಹಾಗಾದ್ರೆ ನಾಯಕರನ್ನ ಆಯ್ಕೆ ಮಾಡಿದ ನಾವು ಎಲ್ಲಿ ಎಡವಿದ್ದೀವಿ, ಏನಂತಾರೆ ನಮ್ಮ ಜನ ಅಂತ ತೋರಿಸ್ತೀವಿ ಚಿಕ್ಕ ಬ್ರೇಕ್ನ ನಂತರ.